ಫ್ರೆಂಡ್ಸ್ ಇಬ್ರು ಫ್ರೆಂಡ್ಸ್ ಸೇರಿ ಒಂದು ಬಿಸ್ನೆಸ್ ಮಾಡ್ಬೋದಂತೆ, ಇಬ್ರು ಫ್ರೆಂಡ್ಸ್ ಸೇರಿ ಒಂದು ರೀಲ್ಸ್ ಮಾಡಂಗಿಲ್ವಾ? ಫ್ರೆಂಡ್ಸ್ ಸೇರಿ ಬಿಸ್ನೆಸ್ ಮಾಡಿದ್ರೆ ಏ ಸೂಪರ್ ಬಿಸ್ನೆಸ್ ಮಾಡಿದ್ರು ಅಂದರೆ, ಇಬ್ರು ಫ್ರೆಂಡ್ಸ್ ಸೇರಿ ರೀಲ್ಸ್ ಮಾಡಿದ್ರೆ ಏನೇ ಬೇಕವ್ರು ನಿಮಗೆ, ಏನೇ ಬೇಕವ್ರು ನಿಮಗೆ, ಆ ಯಾಕೆ ಬೇಕು? ಯಾವುದೋ ಬಿಳಿ ಚಿಟ್ಟೆ ಬೆಳ್ಬೆಳ್ಳಕ್ಕೆ ಚೆನ್ನಾಗಿದೆ, ಒಂಥರ ಸೂಪರ್ ಆಗಿದೆ, ಆ ಚಿಟ್ಟೆ ಜೊತೆ ಭಾಳ ರೀಲ್ಸ್ ಮಾಡ್ತಾ ಇರ್ತೀರಾ? ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಅದೆಲ್ಲ ನೋ ಕಾಮೆಂಟ್ಸು. ಒಂದು ಹೇಳ್ತೀನಿ, ನಾವಿಬ್ರು ಆ್ಯಕ್ಚುಲಿ ಸಿಲಿಲಲ್ಲಿ ತಾವಿಂದು ಫ್ರೆಂಡ್ಸು, ಎಲ್ಲ ಕೇಳ್ತಾರೆ ಆ್ಯಕ್ಚುಲಿ ರೀಲ್ಸ್ ಮಾಡಾಗ್ತಾಗೆಲ್ಲ ಸರ್ ಇವ್ರು ಏನಾಗಬೇಕು ಸರ್ ಏನಾಗಬೇಕು ಸರ್ ಅಂತಾರೆ. ಹಂಗಾರೆ ನೀವು ನಾವೀಗ ನಾನು ಕಮೆಂಟ್ಸ್ ನೋಡೇ ಕೇಳ್ತಾ ಇದ್ದೀನಿ, ಕಮೆಂಟ್ಸ್ ನೋಡೇ ಕೇಳ್ತೀರಿ. ಈಗ ನಾವು ನೀವು ಮಾತಾಡ್ತಾ ಅಕ್ಕಪಕ್ಕ ಕೂತಿದ್ದೀವಿ, 15 ನಿಮಿಷ ಇಂಟ್ರಿ ನೋಡೋರಿಂದಾಗ ನಮಗೂ ನಿಮಗೂ ಏನಾರು ಇದೆಯಾ? ಏನಿಲ್ಲ ತಾನೇ. ಸೊ ದಟ್ಸ್ ಆಲ್. ಅಲ್ಲೂ ಅದೇ ಫ್ರೆಂಡ್ಸು ನನಗೆ ಇಲ್ಲಿ ಎಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ನನಗೆ ಫಸ್ಟ್ ಟೈಮ್ ಸಿಲಿಲಲ್ಲಿಗೆ ಹೋದೆ, ಮಜಾ ಬರ್ತಾ ಇದ್ದಾಗ ನಂಗೆ ಫ್ರೆಂಡ್ಸ್ ಎಲ್ಲ ಇರ್ತಿರು. ಸಿಲಿಲಲ್ಲಿಗೆ ಹೋದಾಗ ನಂಗೆ ಅಲ್ಲಿ ಫ್ರೆಂಡ್ಸ್ ಇರಲಿಲ್ಲ, ಒಂದು ಕಣ್ಣು ಏಟಾದಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಅವ್ರು ಕೋಆರ್ಟಿಸ್ಟಾಗಿ ಬಂದಿದ್ದು ನಮ್ಮ ನಿಸರ್ಗ ಅವರು. ನಿಸರ್ಗನೇ ತಾನೆ ನೀವು ಹೇಳ್ತಾ ಇರೋದು? ಎಸ್ ಎಸ್ ಅಫ್ಕೋರ್ಸ್. ನಾನು ನೇಮ್ ಹೇಳ್ತಿರೋ ಇಲ್ಲಿ ಅಂದ್ಕೊಂಡೆ ಹೇಳಿಬಿಟ್ರು. ಅಲ್ಲಿ ಹಂಗೆ ಒಳ್ಳೆ ಫ್ರೆಂಡ್ ಆಗಿದ್ದು 3 ವರ್ಷದಿಂದ, ಅಂದರೆ 3-4 ವರ್ಷ ಈಸ್ ಎ ಗುಡ್ ಫ್ರೆಂಡ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಆಮೇಲೆ ಅನ್ನಿಸ್ತು ನೀವು ಇಂಡಸ್ಟ್ರಿಯಲ್ಲಿ, ಅಂದರೆ ನೀವು ಸೀರಿಯಲ್ ಮಾಡ್ತೀರಿ ನಾನು ಮಾಡ್ತೀರಿ, ಯಾಕೆ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು? ಯಾರ್ಯಾರೋ ಕೇಳಿದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ. ಬೇಡ, ಈಗ ನಾನು ಇಲ್ದವ್ರು ಇವ್ರು ನೋಡ್ಕೋತಾರೆ, ಇವ್ರು ಇಲ್ದವ್ರು ನಾನು ನೋಡ್ಕೋತಾರೆ ಅಂದ್ಬಿಟ್ಟು ಒಂದು ವಿನಿ ಯೂಟ್ಯೂಬ್ ಚಾನಲ್ ಅಂತ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಕೇಳಿದ್ರು ಓ ವಿನೋದ್ ನಿಸರ್ಗ, ವಿನೋದ್ ನಿಸರ್ಗ ಅಲ್ವಾ ಅಂತ ಅಂದ. ಇಲ್ಲ, ವಿ ಅಂದರೆ ನಾನು, ನೀ ಅಂದರೆ ನೀವು, ಇದು ಕಾನ್ಸೆಪ್ಟ್ ಇರೋದು. ಅಲ್ಲಿ ವಿನಿ ಅನ್ನೋದು ಹಿಂಗ್ ತಿಳ್ಕೊಂಡವ್ರೆ. ಅಪಾರ್ಥ ಬೇಡ ಗೈಸ್, ವಿ ಅಂದ್ರೆ ನೀವು, ನೀ ಅಂದ್ರೆ ಸಾರಿ, ವಿ ಅಂದ್ರೆ ವಿನೋದ್ ನಿಸರ್ಗನ ನಿಸರ್ಗ ಅಂತಲೇ ಬರುತ್ತೆ ಅದು. ಅಂದರೆ ನಾವು ಇಬ್ಬರು ಸೇರಿ, ಇಲ್ಲ ನೀನಿಲ್ದ ನಾನು ಇಲ್ದದ ನೀನು ನೋಡೋ, ಇಬ್ರದ್ದು ಲಾಕ್ಸ್ ಹೋಗ್ತಾ ಇರುತ್ತೆ. ಸೊ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್ ಇಬ್ರು ಫ್ರೆಂಡ್ಸ್ ಸೇರಿ ಒಂದು ಬಿಸ್ನೆಸ್ ಮಾಡ್ಬೋದಂತೆ, ಇಬ್ರು ಫ್ರೆಂಡ್ಸ್ ಸೇರಿ ಒಂದು ರೀಲ್ಸ್ ಮಾಡಂಗಿಲ್ವಾ? ಏ ಮಾಡಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ, ಬಂದಿರೋ ಕಮೆಂಟ್ಸ್ಗೆ ನಾನು ಪ್ರಶ್ನೆ ಮಾಡಿ, ಅಲ್ಲ ನಂದು ಪ್ರಶ್ನೆ ಕೇಳೋದು ನನ್ನ ಕೆಲ್ಸ. ಇಬ್ರು ಫ್ರೆಂಡ್ಸ್ ಸೇರಿ ಬಿಸ್ನೆಸ್ ಮಾಡಿದ್ರೆ ಏ ಸೂಪರ್ ಬಿಸ್ನೆಸ್ ಮಾಡಿದ್ರು ಅಂದರೆ, ಇಬ್ರು ಫ್ರೆಂಡ್ಸ್ ಸೇರಿ ರೀಲ್ಸ್ ಮಾಡಿದ್ರೆ ಏನೇ ಬೇಕವ್ರು ನಿಮಗೆ, ಏನೇ ಬೇಕವ್ರು ನಿಮಗೆ, ಆ ಯಾಕೆ ಬೇಕು? ದೇವರು, ನಾನು ಕೇಳ್ತಾ ಇರೋ ಪ್ರಶ್ನೆ, ನಂದು ಪ್ರಶ್ನೆ ಕೇಳೋದು ನನ್ನ ಕರ್ತವ್ಯ, ಪ್ಲಸ್ ಅಲ್ಲಿ ಬಂದಿರೋ ಕಮೆಂಟ್ಸು ಜನಗಳು ಕೇಳೋ ಪ್ರಶ್ನೆ ನಾನು ನಿಮ್ಮ ಕಿವಿಗೆ ಹಾಕಿದೆ ಅಷ್ಟೇ. ಕಿವಿಗೆ ಹಾಕೋದಕ್ಕೆ ನಾನು ಇರೋದನ್ನ ಫ್ಯಾಕ್ಟ್ ಹೇಳಿದ್ದೀನಿ. ಆಯಿತು ಬಿಡಿ, ಹೋಯ್ತು ಆಗಲಿ, ಆಯಿತು. ಓಕೆ, ಫೈನಲಿ ಬೇಜಾರು ಮಾಡ್ಕೋಬಿಡಿ ಫ್ರೆಂಡ್ಸ್, ಅಷ್ಟೇ, ವಿ ಅಂದರೆ ನಾವು, ನೀ ಅಂದರೆ ನಿಸರ್ಗ ಅಲ್ಲ ನೀವು, ಓಕೆನಾ? ಲೈಕು ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ಲೈಕು ಸಬ್ಸ್ಕ್ರೈಬು ಅದೇನೇನೋ ಹೇಳಿದ್ರಲ್ಲ ಅದೆಲ್ಲ ಮಾಡ್ಕೊಬಿಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಆದಷ್ಟು ಬೇಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಜಯವಾಣಿ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಧನ್ಯವಾದ, ಧನ್ಯವಾದ, ಧನ್ಯವಾದ. ನಾನು ಅಷ್ಟೇ, ಇಷ್ಟೊತ್ತು ನಮ್ಮ ಜೊತೆ ನೀವು ಸಮಯ ಕಳೆದಿದ್ದಕ್ಕೆ ಧನ್ಯವಾದ, ಧನ್ಯವಾದ, ಧನ್ಯವಾದ. ಸೊ ತುಂಬ ಖುಷಿ ಆಯಿತು. ಏನು ಅಂದರೆ ಕಷ್ಟಗಳನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ನನಗೇನು ಖುಷಿ ಇಲ್ಲ. ಸೊ ಖುಷಿಯಿಂದ ಕಷ್ಟಗಳನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಲ್ಲ, ಅದು ಜಾಸ್ತಿ ಖುಷಿ ಇದೆ. ಸೊ ನಾನು ಯಾವಾಗಲೂ ನಗಿಸ್ಬೇಕು ಜನಗಳನ್ನ, ನನ್ನ ಪ್ರತಿ ಕ್ಷಣ ನನ್ನ ಯೋಚನೆ ಏನು ಮಾಡಿದ್ರೆ ಹೊಸತನ 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 ಅಂದರೆ, ಇವತ್ತು ನೀವು ಬೇಕಾದ್ರೆ ಕೇಳಿ, ಸಾಂಗು 10 ಸರಿ ಅದನ್ನೇ ಆಡ್ಬೋದು, ಬಟ್ ಕಾಮಿಡಿ 10 ಸಲ ಅದನ್ನೇ ಮಾಡೋಕ್ಕಾಗಲ್ಲ. ಒಂದು ಸರಿ ಮಾಡಿದ್ಮೇಲೆ ಇದು ನೋಡಿದ್ದೀನಿ ಅಂದ್ಬಿಡ್ತಾರೆ. ಸೊ ನಮಗೆ ಎಷ್ಟು ಚಾಲೆಂಜ್ ಅಂದರೆ, ಪ್ರತಿ ವಾರ ಹೊಸ ಹೊಸತನ ಹೊಸತನ ಹುಡುಕ್ತಾನೆ ಇರಬೇಕು, ಹೊಸ ಡೈಲಾಗ್ಸ್ಗಳಿಗೆ ಕಾಮಿಡಿ ಅಂದರೆ ನಗ್ಸೋಕ್ಕೆ ಅಂದರೆ ಒಂದೇ ಜೋಕ್ ಹೇಳಿದ್ರೆ ನಗಲ್ಲ, ಒಂದೇ ಜೋಕ್ ಹೇಳ್ತಾನೆ ಅಂತಾರೆ, ಅದೇ ಪದೇ ಪದೇ ಇದು ಮಾಡಬೇಕು. ಸೊ ಅದ್ರ ಕಾಯಕ ಕಡೆ ಜಾಸ್ತಿ ತೊಡಗಿಸ್ಕೊಂಡೀವಿ. ಸೊ ಅದೇನಕ್ಕೆ ತೊಡಗಿಸ್ಕೊಂಡೀವಿ ಅಂದರೆ, ನಿಮ್ಗಳ ಖುಷಿಗೋಸ್ಕರ, ಜನಗಳ ಪ್ರೀತಿಗೋಸ್ಕರ. ಅವ್ರು ಯಾವಾಗಲೂ ನಗ್ತಾ ಇರಬೇಕು ಅಂದರೆ ನಾವು ಯಾವಾಗಲೂ ನಗಿಸ್ತಾ ಇರಬೇಕು. ನಾವು ನಗಿಸ್ತಾ ನಗಿಸ್ತಾ ಯಾವಾಗಲೂ ಇದ್ದೇ ಇರ್ತೀವಿ. ನಿಮ್ಗಳ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ವಿನೋದ್ ಗೊಬ್ರಗಾಲ ಅವರು ತೆರೆ ಮೇಲೆ ಎಷ್ಟು ನಗಿಸ್ತಾರೆ, ತೆರೆ ಹಿಂದೆ ಅಷ್ಟೇ ಕಷ್ಟ ಸುಖಗಳನ್ನು ಅದ್ರ ಜೊತೆ ಜೊತೆಗೆ ನಡ್ಕೊಂಬಂದಿದ್ದಾರೆ, ಕಷ್ಟಗಳನ್ನು ಒದ್ದು ಎದ್ದು ನಿಂತಿದ್ದಾರೆ. ಯಶಸ್ಸು ಅವರ ಹಿಂದೆನೇ ಇರಲಿ ಅಂತ ಆಶಿಸ್ತಾ, ಇದಿಷ್ಟು ಅವರ ಮಾತಾಗಿತ್ತು. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನು ಪಾಟೀಲ್, ವಿಜಯವಾಣಿ ಡಿಜಿಟಲ್, ಬೆಂಗಳೂರು.